ಒಂದ್ ಊರಲ್ಲಿ ಸುಗುಣ ರವಿ ಅನ್ನುವ ದಂಪತಿಯರಿದ್ರು ಅವರಿಗೆ ಕೀರ್ತಿ ಬಾಲು ಅನ್ನುವ ಇಬ್ರು ಮಕ್ಕಳು ಕೀರ್ತಿ ರವಿಯ ಮೊದ್ಲನೇ ಹೆಂಡತಿಯ ಮಗಳು ಅನ್ನೋದ್ರಿಂದ ಸುಗುಣ ಅವಳ ಮೇಲೆ ಸ್ವಲ್ಪನು ಪ್ರೀತಿನೇ ಇಟ್ಟಿರ್ಲಿಲ್ಲ ಆದ್ರಿಂದ ಕೀರ್ತಿನ ಒಬ್ಳು ಕೆಲ್ಸದವಳ ತರ ನಡೆಸ್ತಾ ಇದ್ಲು ಬಾಲನ ಮಾತ್ರ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ಲೋ ಕೀರ್ತಿ ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಗುಡ್ಸಿ ಬಟ್ಟೆಗಳನ್ನ ಒಗ್ದು ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆನು ಮಾಡಿ ಸುಗುಣನ ಎಬ್ಬಿಸ್ತಿದ್ಲೋ ಸುಗುನಾ ಬಾಲುನ ಸ್ಕೂಲ್ಗೆ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇರುವಾಗ ಕೀರ್ತಿ ಕೂಡ ರೆಡಿಯಾಗಿ ಬಾಲು ಜೊತೆ ಸ್ಕೂಲಿಗೆ ಹೋಗ್ತಿದ್ಲು ಸ್ಕೂಲ್ಗೆ ಹೋಗುವಾಗ ಬಾಲು ಕೀರ್ತಿ ಇಬ್ರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಕ್ಕ ಮನೆಯಲ್ಲಿ ಇರುವಾಗ್ಲೂ ಕೂಡ ನಿನ್ ಜೊತೆ ಮಾತಾಡಬೇಕು ಅಂತ ನನಗೆ ಆಸೆ ಆಗುತ್ತೆ ಅಕ್ಕ ಆದರೆ ನಾನು ನಿನ್ನ ಜೊತೆ ಮಾತಾಡೋದನ್ನ ಅಮ್ಮ ನೋಡಿ ನಿನ್ನನ್ನು ಬೈತಾರ ಏನೋ ಅಂತಾನೆ ನಾನು ಮನೆಯಲ್ಲಿ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಅದು ನಿನಗೆ ಕಷ್ಟ ಆಗುತ್ತೆ ಅಲ್ವಾ ತಪ್ಪು ತಿಳ್ಕೊಳ್ಬೇಡ ಅಕ್ಕ ಇದರಲ್ಲಿ ತಪ್ಪಾಗಿ ತಿಳ್ಕೊಳ್ಳೋಕೆ ಏನೂ ಇದೆ ಇದು ಯಾವಾಗ್ಲೂ ನಡೆಯದೇ ಅಲ್ವಾ ನಾನು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳ್ಳಲ್ಲ ಬಾ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ ಬೇಗ ಹೋಗೋಣ ಅಮ್ಮ ನಾನು ದೊಡ್ಡವಳು ಅಲ್ವಾ ಅದಕ್ಕೆ ನನಗೆ ಎಲ್ಲ ಕೆಲಸನೂ ಮಾಡಕ್ ಕೊಡ್ತಾ ಇದ್ದಾರೆ ಹೆಣ್ಮಗುವಾಗಿ ಹುಟ್ಟಿ ಈ ಕೆಲಸ ಎಲ್ಲ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನಾಳೆ ಯಾರಾದರೂ ಏನಾದರೂ ಹೇಳ್ತಾರೆ ಅಲ್ವಾ ಅದೇ ಏನೋ ಸ್ವಲ್ಪ ಕೋಪದಲ್ಲೇ ಇರ್ತಾರೆ ನನ್ನ ಮೇಲೆ ಅಷ್ಟೇ ತಾನೇ ಹ್ಮ್ ಎಷ್ಟೇ ಕಷ್ಟ ಬಂದರೂ ಕೂಡ ಅದರಲ್ಲೂ ಇರೋ ಒಳ್ಳೆದನ್ನ ಕಂಡು ಹಿಡಿತಾ ಇದೆಯಲ್ಲ ನೀನು ನಿನ್ನಂತವ್ರು ಇನ್ನೂ ಭೂಮಿಯಲ್ಲಿ ಜೀವಂತವಾಗಿ ಇದ್ದಾರಾ ಅಕ್ಕಾ ಹಾಗೆ ಅವರಿಬ್ರು ಮಾತಾಡ್ಕೊಂಡು ಅಲ್ಲಿಂದ ಸ್ಕೂಲಿಗೆ ಹೋದ್ರು ಕ್ಲಾಸಲ್ಲಿ ಟೀಚರ್ ಪಾಠ ಹೇಳಿಕೊಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬಾಲೋ ಏನಾಯ್ತು ಅಂತ ಗೊತ್ತಿಲ್ಲ ತಲೆ ತಿರುಗಿ ಹಾಗೆ ಕೆಳಗಡೆ ಬಿದ್ಬಿಟ್ಟ ಟೀಚರ್ ಟೀಚರ್ ನನ್ನ ತಮ್ಮ ಬಿದ್ಬಿಟ್ಟಿದ್ದಾನೆ ಹಾಗಂತ ಅವಳು ಜೋರಾಗಿ ಕಿಚ್ಚಿದಾಗ ಟೀಚರ್ ಜೊತೆ ಕ್ಲಾಸ್ ಮಕ್ಕಳು ಎಲ್ರೂ ಅಲ್ಲಿಗೆ ಬಂದ್ರು ಆವಾಗ ಕ್ಲಾಸ್ ಟೀಚರ್ ಫೋನ್ ತೆಗೆದು ಬಾಲುಕೀರ್ತಿಯ ತಂದೆ ತಾಯಿಗೂ ಕಾಲ್ ಮಾಡಿ ಹಾಗೇನೆ ಆ್ಯಂಬುಲೆನ್ಸ್ಗೂ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರು ಆ ಮಿಸ್ಟರ್ ರವಿ ನಿಮ್ಮ ಮಗ ತಲೆ ತಿರುಗಿ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ಏನಾಯ್ತು ಅಂತ ಗೊತ್ತಿಲ್ಲ ನಾವು ಆಂಬ್ಯುಲೆನ್ಸ್ ಬರಕ್ಕೆ ಹೇಳಿದ್ದೀವಿ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ ನೀವು ಕೂಡ ಹಾಸ್ಪಿಟಲ್ಗೆ ಬಂದ್ಬಿಡಿ ಹಾಗಂತ ಹೇಳಿ ಟೀಚರ್ ಕಾಲ್ ಕಟ್ ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಆ್ಯಂಬುಲೆನ್ಸ್ ಬಂತು ಆಮೇಲೆ ಟೀಚರ್ ಕೀರ್ತಿ ಇಬ್ರು ಸೇರಿ ಬಾಲುನ ಸ್ಟ್ರಕ್ಚರಲ್ಲಿ ಮಲಗಿಸಿ ಆ್ಯಂಬುಲೆನ್ಸಲ್ಲಿ ಹಚ್ಚಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿಗ್ ಬಂದು ಸ್ಟ್ರಕ್ಚರ್ನ ಹೊರಗಡೆ ಎಳಿದ್ಲು ಆವಾಗ ಕೀರ್ತಿ ಅಮ್ಮ ಏನಮ್ಮ ಮಾಡ್ತಾ ಇದೀಯ ತಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರುವಾಗ ಯಾಕಮ್ಮ ಹೊರಗಡೆ ಇಳಿತಿದ್ಯಾ ಏಯ್ ನಿನಗೇನ್ ಗೊತ್ತೋ ಚಿಕ್ಕ ಚಿಕ್ಕ ಹುಡುಗಿಗೆ ತರ ಇರೋ ನನಗೆ ಗೊತ್ತಿರೋದ್ಕಿಂತ ನಿನಗೆ ಹೆಚ್ಚಾಗಿ ಗೊತ್ತಾ ಹಾಗಂತ ಬಾಲುನ ಕರ್ಕೊಂಡು ಹೋಗಿ ಮಂಚದಲ್ಲಿ ಮಲಗ್ಸದ್ಲೋ ಆಮೇಲೆ ತಕ್ಷಣ ಹೋಗಿ ಒಬ್ರು ಸ್ವಾಮೀಜಿನ ಮನೆಗೆ ಕರ್ಕೊಂಡು ಬಂದ್ಲೋ ಸ್ವಾಮಿ ನನ್ ಮಗ ಇದ್ದಕ್ಕಿದ್ದಂತೆ ಬಿದ್ಬಿಟ್ಟ ಅಂತೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ದಯವಿಟ್ಟು ನೀವೇ ಹೇಗಾದರೂ ಮಾಡಿ ನನ್ನ ಮಗನ್ನ ಕಾಪಾಡ್ಬೇಕು ಸ್ವಾಮಿ ಸ್ವಾಮೀಜಿ ಏನೇನೋ ಮಂತ್ರಗಳನ್ನು ಹೇಳಿ ಬಾಲುನ ಪರೀಕ್ಷಿಸಿ ನೋಡಿದ್ರು ಸ್ವಲ್ಪ ಸಮಯದ ನಂತರ ಸುಗುಣ ಹತ್ರ ಬಂದು ಹ್ಮ್ ಇದು ಸಾಧಾರಣ ಕಾಯಿಲೆ ತರ ಕಾಣಿಸ್ತಾ ಇಲ್ಲ ಬಾಲಿಗೆ ಹಿಡಿದಿರುವ ಶನಿ ಇದು ಹೋಗ್ಬೇಕು ಅಂದರೆ ಮನೆಯಲ್ಲಿ ಮದುವೆ ಆಗದೆ ಇರುವ ಹುಡುಗಿಗೆ ಮರ ಜೊತೆ ಮದುವೆ ಮಾಡಬೇಕೋ ಆಮೇಲೆ ಆ ಮರನ ಕಡ್ದು ಅದನ್ನ ಸುಟ್ಟು ಹಾಕಿದ್ರೆ ಆ ದೋಷ ಹೋಗ್ಬಿಡುತ್ತೆ ಹಾಗೆಯೇ ಮರಕ್ಕೆ ಬೆಂಕಿ ಇಟ್ಟಾಗ ಆ ಮರ ಮದುವೆ ಮಾಡ್ಕೊಂಡ ಹುಡುಗಿನ ಕೂಡ ಆ ಬೆಂಕಿಯಲ್ಲಿ ಹಾಕ್ಬಿಡ್ಬೇಕು ನನ್ನ ಮನೆಯಲ್ಲಿ ಕೀರ್ತಿ ಇದ್ದಾಳೆ ಸ್ವಾಮಿ ಅವಳಿಗೂ ಮರಕ್ಕೂ ನೀವು ಮದುವೆ ಮಾಡಿಡಿ ಹಾಗಂತ ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ರವಿ ಸುಗುಣ ನಿನಗೆ ಬುದ್ಧಿ ಇದೆಯಾ ಬಾಲನ ಕಾಪಾಡ್ಕೊಳ್ಳೋಕ್ಕೆ ನಾನು ನನ್ನ ಮಗಳನ್ನ ಬಲಿ ಕೊಡ್ಬೇಕಾ ಹ್ಞೂ ನನಗಿದ್ರಲ್ಲಿ ಇಷ್ಟ ಇಲ್ಲ ಇದಕ್ಕೆ ಬೇರೆ ಏನಾದರೂ ದಾರಿ ಇರುತ್ತೆ ನಾವು ಅದನ್ನೇ ಮಾಡ್ಬೋದು ಇವಾಗ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು ಇಂಥ ಮೂಢನಂಬಿಕೆಗಳನ್ನ ಯಾವಾಗ್ಲೂ ನಂಬಾರ್ದು ನನ್ನ ಮಗನ್ನ ನಾನು ಉಳಿಸ್ಕೊಳ್ಳದೆ ನನಗೆ ತುಂಬ ಮುಖ್ಯ ಬೇರೆ ಯಾರಿಗೂ ಏನಾದರೂ ನನ್ಗೇನಿಲ್ಲ ನಾನು ಕೀರ್ತಿಗೂ ಆ ಮರಕ್ಕೂ ಖಂಡಿತ ಮದುವೆ ಮಾಡಿ ಇಡ್ತೀನಿ ಇದನ್ನ ತಡೆಯೋಕ್ಕೆ ಯಾರಾದರೂ ಬಂದರೆ ನಾನು ಸಾಯಕ್ಕೂ ಯಾರನ್ನ ಸಾಯಿಸೋಕ್ಕೂ ತಯಾರಾಗಿದ್ದೀನಿ ಹಾಗಂತ ಹೇಳಿದಾಗ ರವಿ ಕೂಡ ಏನೂ ಮಾತಾಡದೆ ಸೈಲೆಂಟ್ ಆದ ಕೀರ್ತಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ತನ್ನ ತಮ್ಮನ ಪ್ರಾಣ ಕಾಪಾಡ್ದಕ್ಕೋಸ್ಕರ ಏನ್ ಮಾಡಿದ್ರೂ ಸರಿ ಅಂತ ಒಪ್ಕೊಂಡ್ಲು ಆವಾಗ ಸ್ವಾಮೀಜಿ ಸುಗುಣ ಇಬ್ರು ಸೇರಿ ಬಲವಂತ ಮಾಡಿ ಕೀರ್ತಿಗೂ ಮರಕ್ಕೂ ಮದುವೆ ಮಾಡೋದಕ್ಕೋಸ್ಕರ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಆದ್ರೆ ಆ ಮರ ಒಂದು ಮಾತ್ರಿಕ ಮರ ಆ ಮರ ಎರಡು ಕೈಗಳಿಂದ ಸುಗುಣನ ಸ್ವಾಮೀಜಿನ ಇಬ್ರು ಕುತ್ತಿಗೆಯನ್ನ ಹಿಡಿದು ಏಯ್ ಇಬ್ರು ಏನ್ ಮಾಡ್ತಾ ಇದ್ದೀರಾ ಏ ಕಳ್ಳ ಸ್ವಾಮಿ ಇನ್ನು ಎಷ್ಟು ಜನರನ್ನ ಹೀಗೆ ಮೋಸ ಮಾಡ್ತೀಯ ಕಣೋ ಹೀಗೆ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣ ಯಾವುದಕ್ಕುಪಯೋಗಕ್ಕಾಗುತ್ತೆ ನಿನ್ನು ಈಗಾಗ್ಲೇ ಸುಮಾರು ಸಲ ಕ್ಷಮಿಸಿದ್ದೀನಿ ಈ ಸಲ ಅಂತೂ ಬಿಡೋದೇ ಇಲ್ಲ ಹಾಗಂತ ಸ್ವಾಮೀಜಿನ ಚಿಕ್ಕದಾಗಿ ಮಾಡಿ ಒಂದು ಪಂಜರದಲ್ಲಿ ಬಂದಿ ಮಾಡಿತು ಸುಗುಣ ಇನ್ನೊಂದ್ಸಲ ಕೀರ್ತಿಗೆ ಏನಾದರೂ ಕಷ್ಟ ಕೊಡಬೇಕು ಅಂತ ನೀನು ಅಂದ್ಕೊಂಡ್ರೆ ಆಮೇಲೆ ನಿನಗೂ ಇದೇ ರೀತಿ ಪರಿಸ್ಥಿತಿ ಬರುತ್ತೆ ಜಾಗೃತಿಯಾಗಿರೋ ಬಾಲನ ಹೇಗೆ ನೋಡ್ಕೊಳ್ತೀಯೋ ಕೀರ್ತಿನ ಕೂಡ ನೀನು ಹಾಗೇನೆ ನೋಡ್ಕೊಳ್ಬೇಕು ಚಿಕ್ಕ ತಪ್ಪು ನಡೀತು ಅಂದರೆ ಆಮೇಲೆ ಅಷ್ಟೆ ಹಾಗಂತ ಅವಳನ್ನ ಬಿಟ್ಬಿಡ್ತು ಮರ ನೀನೊಂದು ಮಾಂತ್ರಿಕ ಮರ ಅಂತ ನನಗೆ ಅರ್ಥ ಆಯ್ತು ತಪ್ಪು ಮಾಡಿದವ್ರಿಗಿಲ್ರಿಗೂ ಶಿಕ್ಷೆ ಕೊಟ್ಟೆ ಅಲ್ವಾ ಇನ್ನು ನನಗೋಸ್ಕರ ಒಂದು ಮಾಡ್ತೀಯಾ ಹೇಳು ಕೀರ್ತಿ ನಿನಗೋಸ್ಕರ ಏನ್ ಬೇಕಾದರೂ ಮಾಡ್ತೀನಿ ನನ್ನ ತಮ್ಮನಿಗೆ ಏನಾಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ ಎರಡು ದಿನಗಳಿಂದ ಅವನು ಅಲ್ಲಡ್ದೆ ಹಾಗೇನೆ ಬಿದ್ದಿದ್ದಾನೆ ಅವನನ್ನ ಹೇಗಾದ್ರೂ ಕಾಪಾಡು ನನ್ನ ಹತ್ರ ಇರೋದು ಮಾಂತ್ರಿಕ ಶಕ್ತಿ ಒಬ್ಬರು ಪ್ರಾಣನ ಕಾಪಾಡುವ ಆ ಶಕ್ತಿ ನನ್ನ ಹತ್ರ ಇಲ್ಲ ನಾನು ನಿನಗೆ ಸ್ವಲ್ಪ ಹಣ ಕೊಡ್ತೀನಿ ಅದನ್ನು ತಗೊಂಡು ಹೋಗಿ ಬಾಲನ ಹಾಸ್ಪಿಟಲಲ್ಲಿ ಸೇರಿಸೋ ಹಾಗಂತ ಹೇಳಿ ಆ ಮಾಂತ್ರಿಕ ಮರ ಅವಳಿಗೆ ಸ್ವಲ್ಪ ಹಣ ಕೊಟ್ಟಿತು ಆಮೇಲೆ ಆ ಹಣ ತಗೊಂಡು ಹೋಗಿ ರವಿಕೀರ್ತಿ ಇಬ್ರು ಕೂಡ ಬಾಲನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಹಣ ಇರೋದ್ರಿಂದ ಬಾಲಿಗೆ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಕೊರತೆಯೂ ಇರ್ಲಿಲ್ಲ ಆದ್ರಿಂದ ಬಾಲು ಬೇಗನೆ ಗುಣ ಆದ ಅವನು ಸಂತೋಷವಾಗಿ ಕೂತ್ಕೊಂಡ ರವಿಕೀರ್ತಿ ಇಬ್ರು ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ರು ಆಮೇಲೆ ಬಾಲು ಕೀರ್ತಿಗೆ ಧನ್ಯವಾದ ಹೇಳ್ದ ಕೀರ್ತಿ ಬಾಲು ಇಬ್ರು ಮಾತ್ರಿಕ ಮರಕ್ಕೆ ಧನ್ಯವಾದ ಹೇಳಿದ್ರು ಲಕ್ಷ್ಮೀ ಕಿಶೋರ್ ಇಬ್ರು ಬಾಲುಕಾಯಿನ ಹಿಡ್ಕೊಂಡು ಮನೆಗೆ ಹೇಳ್ಕೊಂಡು ಬಂದ್ರು ಅಪ್ಪ ನನ್ನ ಬಿಡಿಯಪ್ಪ ನಾನು ಏನು ತಪ್ಪು ಮಾಡಿದೆ ಅಂತ ನನ್ನನ್ನು ಹೀಗೆ ಹೇಳ್ಕೊಂಡು ಬರ್ತಾ ಇದ್ದೀರಾ ಆ ಮಾಂತ್ರಿಕ ಮರ ನನ್ನ ಕೊಲ್ಲಕ್ಕೆ ನೋಡಿದ್ದು ತಪ್ಪಲ್ವಾ ನನ್ನ ಕೊಲ್ಲಕ್ಕೆ ನೋಡಿದ ಆ ಮಾಂತ್ರಿಕ ಮರನ ನಾನು ಕೊಲ್ಬೇಕು ಅಂತ ಅಂದ್ಕೊಂಡಿದ್ದು ಮಾತ್ರ ದೊಡ್ಡ ತಪ್ಪಾ ಈಗಾಗ್ಲೇ ನೀನು ತುಂಬ ಮಾಡಿದೀಯ ಬಾಲು ಸಾಕು ಇನ್ನು ಒಂದು ಹೆಜ್ಜೆ ಮನೆ ಬಿಟ್ಟು ಹೊರಗಡೆ ಇಟ್ಟೆ ಅಂದ್ರೆ ಆಮೇಲೆ ಏನೋ ಏನು ಈ ಅಪ್ಪ ಅಮ್ಮ ನನ್ನನ್ನು ಯಾವಾಗ್ಲೂ ಅರ್ಥನೇ ಮಾಡ್ಕೊಳ್ಳಲ್ಲ ನಾನು ಯಾವಾಗ ಏನು ಮಾಡಿದ್ರೂ ಅದು ತಪ್ಪೆ ಹಾಗೆ ಬಾಲು ಅವನ ಮನಸ್ಸೊಳಗಡೆ ಮಾತಾಡ್ಕೊಳ್ತಿದ್ದ ಆವಾಗ ಲಕ್ಷ್ಮಿ ಮನೆ ಹೊರಗಡೆ ಬಂದು ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡಿ ಯಾರೂ ಇಲ್ಲ ಅಂದಮೇಲೆ ಮನೆಯೊಳಗಡೆ ಹೋಗಿ ಕಿಶೋರ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋದ್ಲು ಹಾಗೆ ಲಕ್ಷ್ಮಿ ಕಿಶೋರ್ನ ಕರ್ಕೊಂಡು ಹೋಗೋದನ್ನ ಬಾಲು ನೋಡ್ದ ಏನಿದು ಅಮ್ಮ ಅಪ್ಪನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಂತ ಹೇಳಿ ಅವರ ಹತ್ರ ಬಂದು ಬಾಗಿಲತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಿದ್ದ ರೀ ಬಾಲು ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ ನೋಡಿದ್ರ ಇದೆಲ್ಲ ನೀವು ಅವನಿಗೆ ಕೂಡ ಸಸಾರದಿಂದಾನೆ ನೀವು ಯಾವಾಗಲೂ ಅವನಿಗೆ ಸಪೋರ್ಟ್ ಮಾಡೋದ್ರಿಂದಾನೆ ಅವನು ಹೀಗೆಲ್ಲ ಮಾಡ್ತಾ ಇರೋದು ನಾವಿಬ್ರು ಹಾಗೂ ಕೀರ್ತಿ ಇಲ್ಲ ಅಂದಿದ್ದಿದ್ರೆ ಅವತ್ತೇ ನಮ್ಮ ಮಗ ಸತ್ತೋಗ್ತಿದ್ನೋ ಏನೋ ಇನ್ನು ಮುಂದೆನಾದರೂ ಅವನನ್ನು ಈ ಥರ ನಾವು ಸಸಾರ ಕೊಟ್ಟು ಬೆಳೆಸ್ಬಾರ್ದು ಹಾಗಂತ ಹೇಳಿದ್ಲು ಲಕ್ಷ್ಮಿ ಹೌದು ಹೌದು ಅವನ ದಾರಿ ತಪ್ಪೋದ್ಕಿಂತ ಮುಂಚೆನೇ ಅವನನ್ನು ನೋಡ್ಕೊಳ್ಬೇಕು ಹಾಗಂತ ಅಪ್ಪ ಅಮ್ಮ ಮಾತಾಡ್ತಾ ಇರೋದನ್ನ ಬಾಲು ಕೇಳಿಸ್ಕೊಳ್ತಿದ್ದ ಏನೋ ಅಪ್ಪ ಅಮ್ಮ ನಂದೇ ತಪ್ಪೋ ಅಂತ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಆ ಮಾಂತ್ರಿಕ ಮರನೇ ಹ್ಞೂ ಆ ಮಾಂತ್ರಿಕ ಮರನ ನಾನು ಖಂಡಿತ ನಾಶ ಮಾಡೇ ಮಾಡ್ತೀನಿ ಆದರೆ ಹೇಗೆ ಇವರಿಗೆ ಗೊತ್ತಾದರೆ ಈ ಸಲ ನನ್ನನ್ನು ಇವರೇ ಬಿಡ್ತಾರೋ ಏನೋ ಏನು ಮಾಡೋದು ಸರಿ ಏನೇ ಮಾಡಿದ್ರು ತುಂಬ ಯೋಚನೆ ಮಾಡಿ ಮಾಡಬೇಕು ತೊಂದರೆ ಪಟ್ಟು ಏನೋ ಮಾಡಬಾರ್ದು ಹಾಗಂತ ಬಾಲು ಯೋಚನೆ ಮಾಡ್ತಾ ಇದ್ದ ಈ ಕಡೆ ಕಿಶೋರ್ ಹತ್ರ ಹೀಗೆ ಹೇಳ್ತಾ ಇದ್ಲು ರೀ ನೀವು ಆ ಮಾಂತ್ರಿಕ ಮರನ ಗುರ್ತಿಡಿದ್ರಾ ನಾನು ಗುರ್ತಿಡ್ದೆ ಮತ್ತಿನ್ನೇನು ಲಕ್ಷ್ಮಿ ನಾನು ಯಾವಾಗ್ಲೂ ಆ ಮಾಂತ್ರಿಕ ಮರನ ಗುರ್ತಿಡ್ದೆ ಆದರೆ ಆ ಸಂದರ್ಭನೇ ನಮಗ್ಯಾಕೋ ಸರಿಯಾಗಿ ಬದಲೇ ಇಲ್ಲ ಆ ಸಮಯದಲ್ಲಿ ಹಳೆದನ್ನೆಲ್ಲ ನೆನಪು ಮಾಡಿದ್ರೆ ಆಮೇಲೆ ನಮ್ಮ ಮಗ್ನನ ಕಾಪಾಡಿದ್ಕೊಳ್ಳೋದಕ್ಕೋಸ್ಕರ ನಾವು ಈ ಥರ ಮಾತಾಡ್ತಿದ್ದೀವಿ ಅಂತ ಆ ಮಾಂತ್ರಿಕ ಮರ ಅಂದ್ಕೊಂಡ್ರೆ ಅದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಅಲ್ವಾ ಅದಕ್ಕೆ ನಾನು ಏನೂ ಹೇಳಲಿಲ್ಲ ಆದರೆ ಆ ಥರ ಹೇಳದೇ ಇದ್ದಿದ್ದೇ ತಪ್ಪು ಅಂತ ಇವಾಗ ಅನಿಸ್ತಾ ಇದೆ ನಾನು ಆ ಮಾಂತ್ರಿಕ ಮರದ ಹತ್ರ ಮಾತಾಡ್ಲೇಬೇಕು ಹಾಗಂತ ಮಾತಾಡ್ತಾ ಇದ್ದಾಗ ಆ ಸಮಯದಲ್ಲಿ ಮನೆಗೆ ಬರ್ತಾ ಇದ್ಲು ಕೀರ್ತಿ ಅಪ್ಪ ಅಮ್ಮ ಮಾತಾಡ್ತಾ ಇರೋ ವಿಷಯವನ್ನ ಕೇಳಿಸ್ಕೊಂಡು ಅಲ್ಲೇ ನಿಂತು ಕೇಳಿಸ್ಕೊಳ್ತಿದ್ಲು ಸರಿ ಹಾಗಾದ್ರೆ ನಾನು ಮಕ್ಕಳನ್ನ ಮಲಗಿಸ್ತೀನಿ ಅವರಿಬ್ರು ಮಲಗಿ ನಿದ್ದೆ ಮಾಡದ್ಮೇಲೆ ಆ ಮಾತ್ರಿಕ ಮರದ ಹತ್ರ ಹೋಗ್ಬಿಟ್ ಬರ್ಬೋದು ಹಾಗಂತ ಹೇಳಿದ್ಲು ಲಕ್ಷ್ಮಿ ಅಯ್ಯೋ ಇಲ್ಲಿವರೆಗೂ ತಮ್ಮ ಮಾತ್ರ ಅಂದ್ಕೊಂಡಿದ್ದೆ ಆದ್ರೆ ಇವಾಗ ಅಪ್ಪ ಅಮ್ಮ ಇಬ್ರು ಸೇರಿ ಆ ಮಾಂತ್ರಿಕ ಮರನ ನಾಶ ಮಾಡ್ಬೇಕಂತ ನೋಡ್ತಾ ಇದ್ದಾರೆ ಹ್ಞೂ ನಾನು ಹೇಗಾದರೂ ಆ ಮಾಂತ್ರಿಕ ಮರನ ಕಾಪಾಡಲೇಬೇಕು ಅಪ್ಪ ಅಮ್ಮ ಅಲ್ಲಿಗೆ ಹೋಗೋದ್ಕಿಂತ ಮುಂಚೆನೆ ನಾನಿಲ್ಲಿಂದ ಬೇಗ ಹೋಗ್ಬೇಕು ಹಾಗಂತ ಅಂದ್ಕೊಂಡ್ಲು ಕೀರ್ತಿ ಆದ್ರಿಂದ ಕತ್ಲು ರಾತ್ರಿ ಅಂತ ಕೂಡ ನೋಡದೆ ತುಂಬಾ ಫಾಸ್ಟ್ ಆಗಿ ಅಲ್ಲಿಂದ ಮಾಂತ್ರಿಕ ಮರದ ಹತ್ರ ಓಡಿ ಹೋಗ್ತಿದ್ಲು ಆದರೆ ಕತ್ಲಲ್ಲಿ ಏನು ನೋಡ್ಕೊಳ್ದೆ ಅವಳು ಕೆಸರಿನ ಗುಂಡಿಯೊಳಗಡೆ ಬಿಡ್ಬಿಟ್ಲೋ ಹಾಗೆ ಬಿದ್ದಿದ್ರಿಂದ ಮೆಲ್ಲೆ ಮೆಲ್ಲೆ ಅವಳು ಆ ಗುಂಡಿಯೊಳಗಡೆ ಇಳ್ಕೊಂಡು ಹೋಗ್ತಾನೆ ಇದ್ಲು ಅಯ್ಯೋ ದೇವ್ರಿ ಏನು ಹೀಗೆ ಬಿದ್ದ್ಬಿಟ್ಟೆ ನಾನು ಇಲ್ಲಿಂದ ಕರೆದ್ರೆ ಯಾರಿಗೂ ಖಂಡಿತ ಕೇಳಿಸೋದಿಲ್ಲ ಅಯ್ಯೋ ಇಲ್ಲಿ ನಾನು ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದೀನಿ ಆ ಕಡೆ ಅಪ್ಪ ಅಮ್ಮ ಮಾಂತ್ರಿಕ ಮರನ ಕಡಿತಾರೋ ಏನೋ ನಮ್ಮಿಬ್ರನ್ನ ಯಾರು ಕಾಪಾಡೋದು ಹಾಗಂತ ಬೇಜನ್ ಮಾಡ್ಕೊಳ್ತಾ ಇದ್ಲು ಕೀರ್ತಿ ಈ ಕಡೆ ಕಿಶೋರ್ ಹಾಗೂ ಲಕ್ಷ್ಮಿ ಇಬ್ರು ಕೂಡ ಏನ್ರಿ ಇದು ಇಷ್ಟು ಕತ್ಲಾಗ್ತಾ ಇದ್ರು ಕೂಡ ಕೀರ್ತಿ ಇನ್ನೂ ಮನೆಗ್ ಬರ್ಲೇ ಇಲ್ವಲ್ಲ ನಾನು ಅದನ್ನೇ ನೋಡ್ತಾ ಇದ್ದೀನಿ ಲಕ್ಷ್ಮಿ ಇವಾಗಷ್ಟೇ ಹೊರಗಡೆ ಹೋಗಿ ನೋಡ್ಬಿಟ್ಟು ಬಂದೆ ಆದರೆ ಕೀರ್ತಿಯಲ್ಲಿ ಎಲ್ಲೂ ಇಲ್ವಲ್ಲ ಅಯ್ಯೋ ಅಪ್ಪ ಅಮ್ಮ ನೀವು ಅಷ್ಟು ಹೆದರ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ ಅಕ್ಕ ಸಿರಿ ಮನೆಯಲ್ಲೇ ಆಟಾಡ್ಬಿಟ್ಟು ಅಲ್ಲೇ ಊಟ ಮಾಡಿ ಮಲಗಿರ್ತಾಳೆ ನಾಳೆ ಬೆಳಿಗ್ಗೆ ಬೇಕಾದ್ರೆ ಅವಳು ಬರ್ತಾಳೆ ನೋಡಿ ನಿನ್ನೆ ಸಿರಿಯ ಅಪ್ಪ ಹೊಸ ಏನೋ ತಗೊಂಡ್ಬಂದ್ರಂತೆ ಅದ್ರ ಜೊತೆನೆ ಅಕ್ಕ ಆಟಾಡ್ತಿರ್ಬೋದು ಹಾಗಂತ ಬಾಲು ಹೇಳ್ದ ಅವಾಗ ಬಾಲುನ ಮಲಗ್ಸಿ ಕೀರ್ತಿ ಬರದೇ ಕೂಡ ತುಂಬ ಒಳ್ಳೆ ವಿಷಯನೇರಿ ಅವಳು ಚಿಕ್ಕ ಶಬ್ದ ಆದರೂ ಕೂಡ ಬೇಗ ಎಚ್ಚರಾಗ್ತಾಳೆ ಹಾಗೆ ಎಚ್ಚರಾದ್ರೆ ನಾವು ಮಾಂತ್ರಿಕ ಮರದ ಹತ್ತಿರ ಹೋಗೋ ವಿಷಯ ತಿಳ್ಕೊಂಡು ಅವಳು ನಮ್ಮ ಜೊತೆ ಬಂದ್ಬಿಡ್ತಾಳೆ ಸರಿ ಬನ್ನಿ ನಾವಿಲ್ಲಿಂದ ಬೇಗ ಹೋಗ್ಬೇಕು ಹಾಗೆ ಹೇಳಿ ಲಕ್ಷ್ಮೀ ಕಿಶೋರ್ನ ಕರ್ಕೊಂಡು ಮಾಂತ್ರಿಕ ಮರದ ಹತ್ತಿರ ಹೋದ್ಲು ಅವರಿಬ್ರು ಮಾಂತ್ರಿಕ ಮರದ ಹತ್ತಿರ ಹೋದಾಗ ಆ ಮಾಂತ್ರಿಕ ಮರ ಅವ್ರ ಹತ್ರ ಏನು ನಿನ್ನೆ ನಿನ್ನ ಮಗ ನನ್ನನ್ನ ಸಾಯ್ಸಕ್ ನೋಡ್ದ ಇವಾಗ ನೀವು ನನ್ನನ್ನ ಸಾಯ್ಸಕ್ ಬಂದಿದ್ದೀರಾ ಹ್ಞೂ ಒಳ್ಳೆ ಕುಟುಂಬ ಎಲ್ರೂ ಒಂದೇ ಥರ ಇದ್ದೀರಾ ನಾನು ನಿಮ್ಮನ್ನ ಸಾಯಿಸೋದಕ್ಕೋಸ್ಕರ ಬಂದಿಲ್ಲ ನಮ್ಮನ್ನ ನೆನ್ಪಿದೆಯಾ ಅಂತ ಕೇಳಕ್ ಬಂದಿದ್ದೀವಿ ನಿಮ್ಮನ್ನ ನನಗೆ ನೆನಪಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು ಯಾರು ಅಂತ ನನಗೆ ನೆನ್ಪಲ್ಲಿದೆ ಬಾಲೋನು ಯಾರು ಅನ್ನೋದು ನನಗೆ ನೆನ್ಪಲ್ಲಿದೆ ಹಾಗಂತ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಒಬ್ಳು ಗರ್ಭಿಣಿ ಹಾಕಿ ಬಂದು ಆ ಮಾತ್ರಿಕ ಮಾಡಿದ ಹತ್ತಿರ ಬಿದ್ದುಬಿಟ್ಲು ಆವಾಗ ಅದನ್ನೋಡಿ ಕಿಶೋರ್ ಲಕ್ಷ್ಮಿ ಇಬ್ರು ಕೂಡ ಆಕೆಯ ಹತ್ತಿರ ಬಂದ್ರು ಅವಳು ಹೆರಿಗೆ ನೋವಿಂದ ಒದ್ದಾಡದನ್ನು ನೋಡಿ ಲಕ್ಷ್ಮಿ ಅವಳಿಗೆ ಹೆರಿಗೆ ನೋಡಿದ್ಲು ಆದರೆ ಆ ನೋವನ್ನ ತಡ್ಕೊಳಕ್ಕಾಗದೆ ಪಾಪ ಆಕೆ ಮಗುನ ಹೆತ್ತಾಕಿ ಸತ್ತೋದ್ಲೋ ಇಲ್ ನೋಡಿ ಸುಮಾರು ವರ್ಷಗಳಿಂದ ಅಂತ ಕಷ್ಟಪಡ್ತಾ ಇದ್ದೀರಲ್ವ ನೀವು ಅದಕ್ಕೆ ಪರಿಷ್ಕಾರನೇ ಇದು ಈ ಮಗುನ ನೀವೇ ಇಟ್ಕೊಳ್ಳಿ ಇವನಿಗೆ ಯಾವಾಗಲೂ ನನ್ನ ಆಶೀರ್ವಾದ ಇರುತ್ತೆ ಹಾಗಂತ ಹೇಳಿ ತನ್ನ ಕೈಯನ್ನು ಚಾಚಿ ಆ ಮಗುವಿಗೆ ಆಶೀರ್ವಾದ ಮಾಡಿತೋ ಮರ ಇವನಿಗೆ ನನ್ನ ಎಲ್ಲ ಶಕ್ತಿಗಳನ್ನ ನಾನು ಕೊಟ್ಟಿದ್ದೀನಿ ಆದ್ರೆ ಅವನು ಯಾವಾಗ ನನ್ನನ್ ಭೇಟಿ ಮಾಡಿ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಾನೋ ಆವಾಗ್ಲೇ ಈ ಶಕ್ತಿಗಳು ಕೆಲಸ ಮಾಡೋದು ಇವಾಗ ಇವನನ್ನ ನೀವು ತಗೊಂಡ್ ಹೋಗಿ ಹಾಗಂತ ಮಗುನ ಕೊಟ್ಕೊಳಸ್ತೊ ನನಗೂ ನಿನ್ನ ಆಶೀರ್ವಾದ ಬೇಕು ಹಾಗಂತ ಹೇಳಿ ಲಕ್ಷ್ಮಿ ಮಾಂತ್ರಿಕ ಮರದ ಹತ್ತಿರ ಹೋದಾಗ ಮಾಂತ್ರಿಕಮರನು ಅದರ ಕೈಯನ್ನು ಚಾಚಿ ಅವಳಿಗೆ ಹಲವಾರು ಶಕ್ತಿಗಳನ್ನು ಕೊಟ್ಟಿತು ಆವಾಗ್ಲೇ ಕೀರ್ತಿ ಸಿಕ್ಕಾಕೊಂಡಿರೋ ವಿಷಯ ಅವ್ರಿಗೆ ಗೊತ್ತಾಯಿತು ತಕ್ಷಣ ಮಾಂತ್ರಿಕ ಮರ ತುಂಬಾ ಭಯದಿಂದ ಮಾತಾಡ್ತಿತ್ತು ಹೋಗಿ ಹೋಗಿ ತಕ್ಷಣ ಹೋಗಿ ಕೀರ್ತಿ ಅಲ್ಲೆಲ್ಲೂ ಬಿದ್ದಿದ್ದಾಳೆ ಅವಳು ಜೀವ ಹೋಗ್ತಾ ಇದೆ ಬೇಗ ಅವಳನ್ನು ಹೋಗಿ ಕಾಪಾಡಿ ಹಾಗಂತ ಅವರಿಬ್ಬರನ್ನ ಹ್ಮ್ ಕೀರ್ತಿಗೇನಾಯ್ತು ಕೀರ್ತಿ ಎಲ್ಲಿದ್ದಾಳೆ ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಆದ್ರೆ ಕೆಳಗಡೆ ಕೆಸರಿನ ಗುಂಡಿಯಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ ನೀವು ಬೇಗ ಹೋಗಿಲ್ಲ ಅಂದ್ರೆ ಅವಳು ಅದ್ರೊಳಗಡೆ ಹೋಗ್ತಾಳೆ ಆಮೇಲೆ ಅವಳು ಸತ್ತೋಗ್ತಾಳೆ ಹಾಗಂತ ಅವರಿಬ್ಬರ ಹತ್ರ ಹೇಳಿದಾಗ ತಕ್ಷಣ ಅವರಿಬ್ರು ಮಾಂತ್ರಿಕ ಮರ ಹೇಳಿದ ಅದೇ ದಾರಿಯಲ್ಲಿ ಹೋದ್ರು ಆವಾಗ ಕೀರ್ತಿ ಮೆಲ್ಲೆ ಮೆಲ್ಲೆ ಆ ಗುಂಡಿಯ ಒಳಗಡೆ ಹೋಗ್ತಾನೆ ಇದ್ಲು ಆವಾಗ ಅದನ್ನೋಡಿ ಕಿಶೋರ್ಗೆ ಏನ್ ಮಾಡೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಆಗ್ಲೇ ಇಲ್ಲ ಆಮೇಲೆ ಅವನು ಅಲ್ಲೇ ಇದ್ದ ಆ ಮರದ ಮೇಲೆ ಹತ್ತಿ ಆ ಮರದ ಕೊಂಬೆಯನ್ನ ಹಿಡ್ಕೊಂಡು ಅವನು ಕೀರ್ತಿಗೆ ಒಂದು ಕೈಯನ್ನ ಕೊಟ್ಟ ಕೀರ್ತಿಯ ಕೈಯನ್ನು ಹಿಡಿದ ತಕ್ಷಣ ಅವಳನ್ನ ಎತ್ತಿ ಅಲ್ಲಿಂದ ದೂರ ಬಿಸಾಕ್ಬಿಟ್ಟ ಕೀರ್ತಿ ತಪ್ಪಿಸ್ಕೊಂಡ್ಲು ಆಮೇಲೆ ಕೀರ್ತಿನ ಕರ್ಕೊಂಡು ಅವರಿಬ್ರು ಮಾಂತ್ರಿಕ ಮರದ ಹತ್ತಿರ ಬಂದ್ರು